ಪ್ರಿಯರ ವೀಕ್ಷಕರೇ, ಇದು ನೀವು ನೋಡ್ತಾ ಇದ್ದೀರಾ ಏಷ್ಯನ್ ವಿಜಯನಗರ ಮತ್ತು ವಿಜಯನಗರ ಚಾನೆಲ್ ಅರ್ಪಿಸುವ ವಾಯ್ಸ್ ಆಫ್ ಸ್ಟಾರ್ಸ್ ಜೂನಿಯರ್ಸ್ ದ ಸಿಂಗಿಂಗ್ ರಿಯಾಲಿಟಿ ಶೋ ಪವರ್ಡ್ ಬೈ ವಿಜಯಶ್ರೀ ರೆಸಾರ್ಟ್ ಅಂಡ್ ಹೆರಿಟೇಜ್ ವಿಲೇಜ್ ಹಂಪಿ, ಸ್ಪಾನ್ಸರ್ಡ್ ಬೈ ವಿಜಯ ಸ್ಟೋಯಟ ಹೊಸಪೇಟೆ ಅಂಡ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಉಮಾ ಟಿವಿಎಸ್ ಹೊಸಪೇಟೆ. ಈಗ ವೇದಿಕೆ ಮೇಲೆ ಹಾಡೋಕೆ ಬರ್ತಾ ಇದ್ದಾರೆ ಐಶ್ವರ್ಯ ರಾಣಿ ಫ್ರಮ್ ಗಂಗಾವತಿ. ನೂಕುವಂತ ಕೋಪ ನನ್ನಲ್ಲೇಕೆ, ಸರಸದ ವೇಳೆ ದೂರ ನಿಲ್ಲಬೇಕೆ, ಕಾಪಬೇಕೆ. ನಿನಗಾಗಿ ಬಂದೆ, ಒಲವನ್ನು ತಂದೆ, ನನದೆಲ್ಲ ನಿಂದೆ ರಾಜ. ಬ್ಯೂಟಿಫುಲ್ ನಿನ್ ಸಾಂಗು, ನಿನ್ ಡ್ಯಾನ್ಸು ಸೂಪರ್. ಥ್ಯಾಂಕ್ ಯು. ನೋಡ್ತಾ ತುಂಬಾ ನಾನ್ ಎಂಜಾಯ್ ಮಾಡ್ತಾ ಇದ್ದೆ, ಗುರುಗಳು ಸಹಿತ ಎಂಜಾಯ್ ಮಾಡ್ತಾ ಇದ್ರು. ಸೊ ಈಗ ನನ್ನ ಗುರುಗಳನ್ನ ಕೇಳಲ್ಲ, ಇಂಪನಾ ಮ್ಯಾಮ್ನ ಕೇಳ್ತಾ ಇದ್ದೀನಿ. ಇಂಪನಾ ಮ್ಯಾಮ್, ಹಾಡ್ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿ ಬಂತು, ಆದ್ರೆ ಸ್ವಲ್ಪ ನೇಸಲ್ ಬರ್ತಿದೆ, ಮೂಗಿಂದ ಹಾಡ್ತಿದ್ಯಾ ಅಂತ ಅಲ್ಲಲ್ಲಿ ಅನಿಸ್ತಿದೆ. ಗಂಟ್ಲಿಂದ ಬರಬೇಕು ವಾಯ್ಸ್, ಅದೊಂದೇ ಕಂಪ್ಲೇಂಟ್ ಅಷ್ಟೇ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಇಂಪನಾ ಮ್ಯಾಮ್. ಅಂಬಿಕಾ ಮ್ಯಾಮ್? ಎಸ್, ಪರ್ಫಾರ್ಮೆನ್ಸ್ ವೈಸ್ ಅಂತೂ ನೀನು ಯಾವಾಗಲೂ ರಾಕ್ ಮಾಡೇ ಮಾಡ್ತೀಯ, ಸೊ ಅದರಲ್ಲಿ ಏನು ಡೌಟ್ ಇಲ್ಲ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ, ಆಮೇಲೆ ಸಾಂಗ್ ಕೂಡ ಚೆನ್ನಾಗಿ ಹಾಡಿದೆ. ಅದೇ ಹೇಳ್ದಂಗೆ ಒಂಚೂರು ನೇಸಲ್ ಅಂದರೆ ಒಂಚೂರು ಮೂಗಿಂದ ಬರ್ತಾ ಇತ್ತು, ಓಪನ್ ಆಗಿ. ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ, ಆ ಅಂದರೆ ಸ್ವಲ್ಪ ಬಾಯಿ ಓಪನ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಐಶ್ವರ್ಯ. ಯು ಹ್ಯಾವ್ ಟು ಟ್ರೈ ಅ ಲಾಟ್, ಇನ್ನೂ ಚೆನ್ನಾಗಿ ಬರುತ್ತೆ. ನಿನ್ನ ವಾಯ್ಸಿಗೆ ಆ್ಯಕ್ಚುಲಿ ಎಕ್ಸೆಪ್ಷನ್ ಕೇಸ್ ಏನಂದರೆ, ನಿನ್ನ ವಾಯ್ಸು ಸ್ವಲ್ಪ ಹಾರ್ಡ್ ಇದೆ, ಆದರೂ ಕೂಡ ಇಂಥ ಶ್ರುತಿಗಳಲ್ಲಿ ಹಾಡೋದು ಇಟ್ ಈಸ್ ಎ ಸ್ಪೆಷಾಲಿಟಿ. ಅದನ್ನು ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೇಕಮ್ಮ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್. ಲತಾ ಮ್ಯಾಮ್?
ಐಶ್ವರ್ಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಮೇಲೆ ನಿನ್ನ ಪ್ರತಿಯೊಂದು ಸಾಂಗಿಗೂ ನಿನ್ ಮಾಡ್ತಾ ಇರೋ ಆಕ್ಟಿಂಗು ಡ್ಯಾನ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಜಾನಕಿ ಅಮ್ಮ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಹಾ ತುಂಬಾ ನೈಸ್ ವಾಯ್ಸ್ ಅಲ್ಲಿ, ಆದ್ರೆ ನಿಂದು ಸ್ವಲ್ಪ ಬೇಸ್ ವಾಯ್ಸು. ರಾಜ ಮುತ್ತು ರಾಜ ನೂಕುವಂತ ಕೋಪ ನನ್ನಲ್ಲಿ, ಇದೆಲ್ಲ ಫೀಲಿಂಗ್ಸ್ ಎಲ್ಲ ಬರಬೇಕು. ಒಂಥರ ಸ್ಟ್ರೇಟ್ ಆಗಿ ಬರ್ತಾ ಇತ್ತು ವಾಯ್ಸು. ಸ್ವಲ್ಪ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಫೈನ್, ಥ್ಯಾಂಕ್ ಯು ಲತಾ ಮ್ಯಾಮ್. ಗುರುಗಳೇ ತುಂಬ ಎಂಜಾಯ್ ಮಾಡ್ತಾ ಇದ್ರು ಅಲ್ವಾ? ಒಳ್ಳೆ ಹಾಡಿದೆಲ್ಲ. ನಾ ಹೇಳಿದ್ನಲ್ಲಿ ಇಂಥ ಹಾಡು ಕೇಳಿದ್ರೆ ಆಯುಷ್ಯ ಜಾಸ್ತಿ ಆಗ್ತದಂತದ್ದು ಹೇಳಿದ್ರೆ ಸಲ ರಾಜ ಹಾಡು. ರಾಜ ಮುದ್ದು ರಾಜ ನೋಕುವಂತ ಕೋಪ ನನ್ನಲ್ಲೇಕೆ. ಮೇಲಿನ ಹಾಡು ಲಾಲಾಲಾಲಾಲ ಒಲಿದು ಬಂದೆ ನನ್ನ ಬೇಡೆಂದರೇನು ಚೆನ್ನ ರಾಜ ನನ್ನ ರಾಜ ಆಸೆ ಬಾರದೇನು ನಾನಂದವಿಲ್ಲವೇನು ಮನಸ್ಸಿನ್ನು ಕಲ್ಲೇನು ರಾಜ ಬೇಡ ರಾಜ ರಾಜ ಆಗ್ಬಾರ್ದು. ಓಕೆ, ಮೂಗಿನ ಪ್ರಾಬ್ಲಮ್. ನಾನು ಚಿಕ್ಕವನಿಂದ ಮೂಗಿಲೇ ಹಾಡ್ತಾ ಇದ್ದೀ ಅಂತ ನಮ್ಮ ಮೇಷ್ಟ್ರು ಬೈತಾ ಇದ್ರು. ಓಕೆ, ಚಿಕ್ಕ ವಯಸ್ಸು. ಓಕೆ, ಮೂಗು ದೊಡ್ಡದಿದೆಯಲ್ಲ, ಪ್ರಾಬ್ಲಮ್ ಏನಿಲ್ಲ. ನಂಗೆ ಸ್ವಲ್ಪ ಒಪ್ಬಿಡು, ಪ್ರಾಕ್ಟೀಸ್ ಮಾಡಿದರೆ ಮೂಗಿಂದ ಹೋಗುತ್ತೆ. ಓಕೆ, ಆ ರಾಜ ಇದೆಯಲ್ಲ ರಾಜ, ಲ್ಯಾಂಡಿಂಗ್ ಕರೆಕ್ಟ್ ಆಗಿರ್ಬೇಕು, ಯಾಕಂದ್ರೆ ಅಲ್ಲಿ ಯಾವುದು ಬೀಟ್ಸ್ ಇರಲ್ಲ. ಓಕೆ, ಒಳ್ಳೆ ಹಾಡು ಕೊಟ್ಟಿದೀಯ. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಐಶ್ವರ್ಯ. ಈಗ ಹಾಡೋದಕ್ಕೆ ಬರ್ತಾ ಇದ್ದಾರೆ ಅಂಜನಾ ಮೈಲರ್ ಫ್ರಮ್ ಹೊಸಪೇಟೆ. ಅಂಜನಾ ತುಂಬ ಬಬ್ಲಿ ಬಬ್ಲಿಯಾಗಿ ಕಾಣ್ತಾ ಇದೀಯಾ, ಚೆನ್ನಾಗಿ ಹಾಡು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೈಸರಿ ಲೋಕದಲ್ಲಿ ಗಂಡು ಹೆಣ್ಣಿ
ಮುಟ್ಟಾಗಿ ಹಾಡ್ದೆ. ಥ್ಯಾಂಕ್ ಯು ಅಕ್ಕ. ಈಗ ಜಡ್ಜಸ್ನ ಕೇಳೋಣ. ಓಕೆ, ಇಂಪನಾ ಮ್ಯಾಮ್ ಹೇಗೆ ಅನ್ನಿಸ್ತು ಹಾಡು? ಸರ್ ಒಂದು ಹೆಲ್ಪ್ ಮಾಡಿ ಸರ್, ನೀವು ಮೈಕ್ ನಿಮ್ಗೆ ಇಟ್ಕೊಳ್ಳಿ. ಥ್ಯಾಂಕ್ ಯು, ವೆರಿ ಕ್ಯೂಟ್ ಪರ್ಫಾರ್ಮೆನ್ಸ್, ಎಷ್ಟು ಚೆನ್ನಾಗಿ ಹಾಡ್ತೀಯೇ. ಥ್ಯಾಂಕ್ ಯು ಮ್ಯಾಮ್. ಏನು ಇಲ್ವೇ ಇಲ್ಲ, ಮೈನಸ್ ಪಾಯಿಂಟ್ಸ್ ಹೇಳಕ್ಕೆ ಏನೂ ಇಲ್ಲ. ಥ್ಯಾಂಕ್ ಯು, ಹಿಂಗೆ ಹೇಳ್ತಾ ಇರೋ ಅಷ್ಟೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಇಂಪನಾ ಮ್ಯಾಮ್. ಆ್ಯಕ್ಚುಲಿ ಒಳಗೆ ಕುತ್ಕೊಂಡಾಗ ಲಿರಿಕ್ಸ್ ನೆನಪೇ ಇಲ್ಲ, ಲಿರಿಕ್ಸ್ ನೆನಪೇ ಇಲ್ಲ ಅಂತ ಹೇಳ್ತಾ ಎಷ್ಟು ಚೆನ್ನಾಗಿ ಹಾಡಿದ್ಲಲ್ವಾ, ಎಲ್ಲೂ ಮರ್ತಿಲ್ಲ ಅಂಜನ. ಸೂಪರ್. ಈಗ ಅಂಬಿಕಾ ಮ್ಯಾಮ್ನ ಕೇಳೋಣ ಏನು ಹೇಳ್ತಾರೆ ಅಂತ. ಅಂಜನ, ಅದೇನ್ ಡ್ರೆಸ್ ಇಟ್ಕೊಂಡು, ಅದೇನು ಆಟಿಟ್ಯೂಡು, ಅದೇನು ಡ್ಯಾನ್ಸು, ಎಷ್ಟು ಮುದ್ದಾಗಿದ್ದೀಯ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡ್ತೀಯ ಪುಟ್ಟ, ದೇವ್ರು ಒಳ್ಳೇದು ಮಾಡಲಿ, ಹೀಗೆ ಹಾಡ್ತಾ ಇರು. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಇಡೀ ಸ್ಟೇಟ್, ಇಡೀ ನ್ಯಾಷನಲ್ ಲೆವೆಲ್ಗೆ ನಿಮ್ಮ ಸಿಂಗರ್ ಆಗಬೇಕು. ಆ ಏಮ್ ನನಗೆ ಇಟ್ಕೋ, ಡೆಫಿನೆಟ್ಲಿ ರೀಚ್ ಮಾಡ್ತೀಯ ನೀನು ಚೆನ್ನಾಗಿ ಅಭ್ಯಾಸ ಮಾಡಿದರೆ. ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್. ಲತಾ ಮ್ಯಾಮ್. ಅಂಜನಾ. ಎಸ್ ಮ್ಯಾಮ್. ವಾಯ್ಸ್ ಆಫ್ ಸ್ಟಾರ್ಸ್ ಕ್ವೀನ್ ನೀನು. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿದೆ ವಾಯ್ಸ್. ನೀನು ಪ್ರಾಕ್ಟೀಸ್ ಮಾಡಿರೋದು ತುಂಬ ಚೆನ್ನಾಗಿ ಹಾಡ್ತಾ ಇದೆಯಾ? ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆಯಾ? ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಎತ್ಕೊಂಡಾಗ ಅಷ್ಟೇ ಸ್ವಲ್ಪ ಹೆದರ್ಕೊಂಡಂಗೆ ಆಯಿತು, ಆಮೇಲಂತೂ ಎಲ್ಲನೂ ಪಿಕಪ್ ಆಯಿತು, ಚೆನ್ನಾಗಾಯಿತು, ಚೆನ್ನಾಗಿ ಹಾಡಿದೆ. ಆಮೇಲೆ ಅದು ಚರಣದಲ್ಲಿ ತಗೋ, ಚರಣ ತಗೋ. ಲೋಕದಲ್ಲಿ ಗಂಡು, ಲೋಕದಲ್ಲಿ ಗಂಡು ಹೆಣ್ಣಿಗಾಸರಿ, ಆದರಿಲ್ಲಿ ನಾನು ನಿನ್ನ ಕೈಸರಿ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರಿ, ಆದರಿಲ್ಲಿ ನಾನು ನಿನ್ನ ಕೈಸರಿ. ಕೂಡಿನಲ್ಲಿ ವಾಸೆ ಮನದಿಯಾಗಿದೆ, ಹಿತವು ಎಲ್ಲಿ ನಾವು ಬೇರೆಯಾದರೆ, ಹಿತವು ಎಲ್ಲಿ ನಾವು ಬೇರೆಯಾದರೆ. ಹಿತವು ಎಲ್ಲಿ ನಾವು ಬೇರೆಯಾದರೆ, ನೀರು ಬಿಟ್ಟು ನೆಲದ ಮೇಲೆ, ನೀರು ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಫೈನ್ ಮಾ, ಎಲ್ಲ ಚೆನ್ನಾಗಿ ಬಂತು, ಇನ್ನೂ ಹೀಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಥ್ಯಾಂಕ್ ಯು ಲತಾ ಮ್ಯಾಮ್. ಗುರುಗಳೇ, ಸ್ಟಾರ್ಟಿಂಗ್ ಏನು ಹಾಡಿದೆಲ್ಲ ಪುಟ್ಟ, ಎಲ್ಲೇ ಹೋಯ್ತು ಅನ್ಕೊಂಡ್ಬಿಟ್ಟಿ ನಾನು. ಹೇ 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 ಹೇ, ನನ್ನ ಶ್ರುತಿಗಿರೋದು ಏನೋ ಮಾಡ್ತಿ ಹುಡುಗಿ ಅನ್ಕೊಂಡೆ. ಅದೇನೋ ಇನ್ನೊಂದ್ಸಲ ಹೇಳಿದೆ, ಲೋಕದಲ್ಲಿ ಇನ್ನೊಂದ್ಸಲ ಹೇಳೋದನ್ನ. ಲೋಕದಲ್ಲಿ ಅಲ್ಲ, ಅವಾಗ ಹಾಡಿದೆಲ್ಲ ಹಂಗೆ ಹಾಡ್ ತೋರ್ಸು, ನನಗೆ ಆಕ್ಟಿಂಗ್ ಮಾಡ್ಕೊಂತ ಹಾಡಿದಲ್ಲ ತೋರ್ಸು. 1 2 3 4. ಲೋಕದಲ್ಲಿ ಗಂಡು ಹೆಣ್ಣಿಗಾಸರಿ, ಅದು ಬೇಕಾಗಿತ್ತು ಹಿಂಗಂಡಲ್ಲ, ಅದು ಬಹಳ ಸೂಪರ್ ಅನ್ನಿಸ್ತು ನನಗೆ. ಹಾ, ಯಾರು ಬಂದಿದ್ದಾರೆ ಇಲ್ಲಿ? ಅಮ್ಮ, ತಾತ, ದೊಡ್ಡಮ್ಮ. ತಾತ ಬಂದಿದಾರ ಸರ್, ನಮಸ್ಕಾರ. ಏನನ್ನಿಸ್ತದೆ ಮೊಮ್ಮಗಳು ಈ ರೀತಿ ಹಾಡಿದ್ರೆ? ನಿಮ್ಮ ಕಾಲದ್ದು ಹಾಡು, ದಯವಿಟ್ಟು ಮೈಕ್ ಕೊಡಿ. ನಾನೇನು ಹಾಡು ಹೇಳಕ್ಕೆ ಗೊತ್ತಿಲ್ಲ, ಅವಳಾಗೆ ಕಲ್ತ್ಕೊಂಡು ಚೆನ್ನಾಗಿ ನೀನು ಹೇಳ್ತಾ ಇದೆ. ಅವಳು ಹೇಳೋದು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಹಳೆಯ ಹಾಡು ಹೇಳ್ತಾ ಇದ್ದೀವಿ. ಗಂಡು ಸಾಹಿಬ್ ಹೊಸಪೇಟೆಯಲ್ಲಿ ಕಳೆದು ಕೂಡ ಗಂಡು ಸಾಲ್ ಸಾರ್, ಗಂಡು ಸಾಲ್ ಸಾರ್ ಅಂತಾರೆ. ನಾನು ಕನ್ನಡ ತೆಲುಗು ಎಲ್ಲ ಹೇಳ್ತಿದ್ದೆ. ಎರಡು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಎಷ್ಟು ಪರ್ಸೆಂಟ್? ವಾ, ಅದು ಅಲ್ಲಿಂದನೇ ಜೀನ್ಸ್ ಇಲ್ಲಿ ಬಂದಿರೋದು. ಪೂಜಾ ಪಲ್ಲವಿ ಪಿಕ್ಚರು ಪಲ್ಲಟೂರು ಬಾವ ಒಳಗೆ ಅದರಲ್ಲಿ ಸೋಲೋ ಸಾಂಗ್ ಹೇಳಿ ನಾನು ವಿನ್ ಮಾಡಿದ್ದೆ. ಅವಾಗ ಕಾಲೊಂದು 50 ರೂಪಾಯಿ ಕೊಟ್ಟಿದ್ದೆ. ವಾ, ಬೋನಸ್. 1967-68. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಜನ, ತಾತನ ಬ್ಲಡ್ ನಿನಗೆ ಬಂದಿರೋದು. ತಾತಗೆ ಮತ್ತೆ ಹಳೆಯ ನೆನಪು ಮಾಡಿಕೊಟ್ಟು ನೀನು. ಅವ್ವ, ತಾತನ ರೊಮ್ಯಾಂಟಿಕ್ ಸಾಂಗ್ ಇದು. ನೀರ ಬಿಟ್ಟು ನೆಲದ ಮೇಲೆ ತಾತ ಹೋಗನು. ತಾತ ಎಷ್ಟು ಖುಷಿ ಆಯ್ತು ಗೊತ್ತಾ? ಓಕೆ, ಆಲ್ ದ ಬೆಸ್ಟ್ ಪುಟ್ಟ, ಸೂಪರ್ ವಾಯ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಜನ. ಇನ್ನಷ್ಟು ರೊಮ್ಯಾಂಟಿಕ್ ಸಾಂಗ್ಸ್ಗಳು ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.
through the roughest seas with ease. A leader is both the prow and the stern. Sometimes out in front, sometimes bringing up the rear. A leader is followed not because he demands respect, but because he commands it. The new Camry. Lead by example. ज्यादा वैसे तो ये छोटा सा शब्द है मगर कुछ लोग ऐसे हैं जो सही मायने में ज्यादा करते हैं। सर पे जिम्मेदारी का ताज पहने कंधे पे अपनों का भरोसा लिए निकलते हैं रोज ज्यादा करने के लिए। तो भाई ये ज्यादा आखिर क्यों? मेरी बेटी के लिए। मेरे बाबूजी के लिए। मेरे मोहल्ले के लिए। मेरे गांव के लिए। मेरे शहर के लिए। मेरे देश के लिए। ये ज्यादा सिर्फ एक छोटा सा शब्द नहीं, ये उन लोगों की पहचान है जो अपने से भी ज्यादा अपनों के फायदे के लिए जीते। टीवीएस जुपिटर, ज्यादा का फायदा। डियर फ्रेंड्स, ಕಾಲೇಜ್ ಮುಗಿದ ಮೇಲೆ ಒಂದೊಳ್ಳೆ ಪ್ರೊಫೆಷನ್ ಅಲ್ಲಿ ಇರಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಬದಲಾಗ್ತಿರುವ ಈ ಜಗತ್ತಿನಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ನಿಮ್ದಾಗಬೇಕು. ಅದಕ್ಕೆ ಅನುಗುಣವಾಗಿ ರೈಟ್ ವೇ ವೆಲ್ಫೇರ್ ಎಜುಕೇಶನ್ ಸೊಸೈಟಿ ಈಗ ನಿಮ್ಮ ಫ್ಯೂಚರ್ ಪ್ರೊಫೆಷನಲ್ ಲೈಫ್ಗೆ ಯೂಸ್ ಆಗುವ ACDC 1 ಇಯರ್ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದೆ. ಎಸ್, ಅಡ್ವಾನ್ಸ್ಡ್ ಕರಿಯರ್ ಡೆವಲಪ್ಮೆಂಟ್ ಕೋರ್ಸ್ ಅಟ್ ಜಸ್ಟ್ ₹4,000. ಇದರಲ್ಲಿ 6 ಮಾಡ್ಯೂಲ್ಸ್ ಇದ್ದು ಬೇಸಿಕ್ ಟ್ಯಾಲಿ, ಫೋಟೋಶಾಪ್, ಪೇಜ್ ಮೇಕರ್, ಕೋರಲ್ ಡ್ರಾ, ಸಿ ಪ್ರೋಗ್ರಾಮಿಂಗ್, ವಿಡಿಯೋ ಎಡಿಟಿಂಗ್, ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಇಂಟರ್ನೆಟ್, ಸ್ಪೋಕನ್ ಇಂಗ್ಲಿಷ್ ತರ ಹಲವಾರು ಕೋರ್ಸಸ್ ಹೇಳಿಕೊಡಲಾಗುವುದು. ಒಳ್ಳೆಯ ಆಂಬಿಯನ್ಸ್ ಇರೋದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಇರೋದು ಈ ಸಂಸ್ಥೆಯ ವಿಶೇಷತೆ. ವಿಶಾಲವಾಗಿರುವ 3 ಲ್ಯಾಬ್ಸ್ ಜೊತೆಗೆ ಒಂದು ಸ್ಮಾರ್ಟ್ AC ಕ್ಲಾಸ್ ರೂಮ್ ಇರೋದ್ರಿಂದ ಕಂಪ್ಯೂಟರ್ಸ್ ಎಲ್ರಿಗೂ ಪ್ರತ್ಯೇಕವಾಗಿ ಸಿಗುತ್ತೆ. ನಿಮ್ಮ ಜಾಬ್ಗೆ ಯೂಸ್ ಆಗೋ ಹಾಗೆ ಟ್ಯಾಲಿ ಆಥೋರೈಸ್ ಸರ್ಟಿಫಿಕೇಶನ್ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ಸ್ ಹಾಗೂ ಟ್ಯಾಲಿ ಆಥೋರೈಸ್ಡ್ ಬುಕ್ಸ್ ಕೂಡ ನಿಮಗೆ ಕೊಡಲಾಗುತ್ತೆ. ಹಾಗೆಯೇ ಡ್ಯುಯಲ್ ಸರ್ಟಿಫಿಕೇಶನ್ ಜೊತೆಗೆ 8 GB ಪೆನ್ ಡ್ರೈವ್ ಉಚಿತವಾಗಿ ಪಡೆಯಿರಿ. ಏನು ಯೋಚನೆ ಮಾಡ್ತಿದ್ದೀರಾ? ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ, ಯಾಕಂದ್ರೆ ಈ ಆಫರ್ ಜನವರಿಗೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ಭೇಟಿಯಾಗೋಣ ಎಟ್ ರೈಟ್ ವೇ ವೆಲ್ಫೇರ್ ಎಜುಕೇಶನ್ ಸೊಸೈಟಿ, ಕಾಲೇಜ್ ರೋಡ್, ಹೊಸಪೇಟೆ. ವೆಲ್ಕಮ್ ಬ್ಯಾಕ್ ಟು ವಾಯ್ಸ್ ಆಫ್ ಸ್ಟಾರ್ಸ್ ಜೂನಿಯರ್ಸ್ ದ ಸಿಂಗಿಂಗ್ ರಿಯಾಲಿಟಿ ಶೋ. ಈಗ ಯಾರು ಬರ್ತಿದ್ದಾರೆ ಗೊತ್ತಾ? ನಮ್ಮ ದೊಡ್ಡ ಮನೆ ಹುಡುಗ ರೀ, ಆಶೀಶ್ ಫ್ರಮ್ ಹೊಸಪೇಟೆ. ಏನಪ್ಪ ಹುಡುಗ, ಯಾವ ಸಾಂಗ್ ಹಾಡ್ತಿದ್ದೆ ಇವತ್ತು? ಕಣ್ಣಾ ಕಾಜಲ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಕಣ್ಣಾ ಕಾಜಲ್ ಕೆನ್ನೆ ಬೊಟ್ಟು ಪಟ್ಟು ಪುಣ್ಯ ಬೇಕು ನೋಡೋದಕ್ಕೂ, ರೋಡಿನಲ್ಲಿ ಸ್ಮೈಲ್ ಎಸೆಯ ಬೇಡ ಹುಡುಗಿ, ಭೂಮಿ ಬೆಂದೊಯ್ತದೆ ಮುಖ ನಿಂತೊಯ್ತದೆ, ಸುಂದರ ತೊಂದರೆ ಇಲ್ಲಿ ನೀ ಬಂದರೆ, ಕಣ್ಣ ಕಾಜಲ್ ಬೆನ್ನೆ ಪಟ್ಟು ನೋಡ್ತಾ ನಿಂತೆ ¶¶
ಬದುಕು ಚಂದಾಯ್ತದೆ, ಬಾಳು ರಂಗಾಯ್ತದೆ, ಇಬ್ಬರ ಪ್ರೀತಿಗೆ ಗುರ್ತು ಬಂದಾಯ್ತದೆ. ಕಣ್ಣ ಕಾಜಲ್ ಕೆನ್ನೆ ಬಟ್ಟು ನೋಡ್ತಾ ನಿಂತೆ ಎಲ್ಲ ಬಿಟ್ಟು, ಕಂಡು ಕಾಣದ ಮೂಗು ಬಟ್ಟು ಅಶೀಶ್ ಏನು ಬ್ಲೇಸರ್ ಹಾಕೊಂಡು ಟಿಪ್ ಟಾಪ್ ರೆಡಿ ಆಗಿ ಬಂದಿದ್ಯಾ? ಸೂಪರ್. ನಾನೊಂದು ಕೇಳ, ಓಪನ್ ಹೇರ್ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ. ಜೀವ ಚಲ್ಲಂತದೆ ಬಾಡಿ ತುಂಬಂತದೆ. ಅಮ್ಮ ಯಾಕೆ ಅಳ್ತಿದ್ದಾರೆ? ಖುಷಿ ಕಳ್ತಿದ್ದಾರೋ ದುಃಖ ಕಳ್ತಿದ್ದಾರೋ? ಮೇಡಮ್ ಏನಾಯ್ತು, ಖುಷಿ ಕಳ್ತಾ ಇದ್ದೀರಾ? ಆನಂದ ಬಾಷ್ಪನ? ಓ ಸೋ ಸ್ವೀಟ್. ಇಂಪನ ಮ್ಯಾಮ್, ಅಮ್ಮಂಗೆ ಅಳಿಸ್ಬಿಟ್ಟಲ್ಲೋ ಆಶೀಶ್, ನನಗೆ ಕೊಡಲ್ವಾ ಮುತ್ತು? ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂತು, ಅಲ್ಲಲ್ಲಿ ಸ್ವಲ್ಪ ಶ್ರುತಿ ಬಗ್ಗೆ ಗಮನ ಕೊಡಬೇಕಷ್ಟೆ. ಓಕೆ, ನೀನು ಕಾನ್ಫಿಡೆನ್ಸಿಂದ ಹೇಳ್ತೀಯಲ್ಲ ಅವೆಲ್ಲ ಕಾಣೋದೇ ಇಲ್ಲ ಆ್ಯಕ್ಚುಲಿ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಇದೇ ರೀತಿ ಹಾಡೇಳು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಇಂಪನ ಮ್ಯಾಮ್. ಅಂಬಿಕಾ ಮ್ಯಾಮ್, ವಾಯ್ಸ್ ಆಫ್ ಸ್ಟಾರ್ಸ್ನ ಯಂಗೆಸ್ಟ್ ಕಂಟೆಸ್ಟೆಂಟ್ ಅಂದರೆ ಆಶೀಶ್. ಥ್ಯಾಂಕ್ ಯು ಮ್ಯಾಮ್. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಇಂಪನಾ ಮೇಡಮ್ ಹೇಳಿದಾಗೆ. ಒಂದು ಎರಡು ಲೈನ್ ಮಾತ್ರ ಕಂಟಿನ್ಯೂಸ್ ಆಗಿ ಒಂಚೂರು ಶ್ರುತಿ ಶಾರ್ಪ್ ಆಗ್ತಿತ್ತು, ಅದು ಬಿಟ್ಟರೆ ಬೇರೆ ಎಲ್ಲ ಹಾಡು ಚೆನ್ನಾಗಿ ಹಾಡಿದೀಯಾ. ಆ ವರ್ಡಿಂಗ್ಸ್ ಏನಪ್ಪ ಅಷ್ಟು ನೆನಪಿಟ್ಕೊಳ್ಳೋದು, ವೆರಿ ಗುಡ್. ಈ ವಯಸ್ಸಲ್ಲಿ ಓದಲಿಕ್ಕೆ ಬೇಜಾರು ಮಾಡ್ಕೊಳ್ತಾರೆ, ಎಲ್ಲ ಬಾಯ್ ಹಾಟ್ ಹಾಕ್ಬೇಕಲ್ಲಪ್ಪ ಅಂತ ಇದೊಂದು ಎಕ್ಸ್ಟ್ರಾ ಅಂದ್ಕೊಳ್ತಾನೆ ಅವನು. ಖುಷಿ ಆಗುತ್ತೆ ಪುಟ ನೋಡಿದರೆ, ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್. ಲತಾ ಮ್ಯಾಮ್, ಆಶೀಶ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಕಣ. ಫೈನ್, ಭಾಳ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಚೆನ್ನಾಗಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಮಾಡು. ಓಕೆ, ಫೈನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಲತಾ ಮ್ಯಾಮ್. ಗುರುಗಳೇ, ಆಶೀಶ್ ಲಾವಣ್ಯ ಸ್ವಲ್ಪ ನೀ ಸೈಡಿ ಬಾಯ್ ಅಷ್ಟೇ, ಅಲ್ಲೇ ಇರೋ ಅಲ್ಲೇ ಸ್ವಲ್ಪ ಸೈಡ್, ಇನ್ನು ಸ್ವಲ್ಪ ಸರ್ಕೋ. ಯಾರು ನೋಡಿ ಹಾಡು ಹೇಳಿದೆ ಕರೆಕ್ಟಾಗಿ ಹೇಳಿ ನನಗೆ, ಜಡ್ಜಸ್ನಲ್ಲಿ ಯಾರು ನೋಡಿದಿ ನೀನು ಹೇಳು. ಏ ಇಲ್ಲ ಸುಳ್ಳು, ಇಂಪನ ಮೇಡಮ್ಮು ಅಂಬಿಕಾ ಮೇಡಮ್ ಇಬ್ಬರೇ ನೀನು ಕಣ್ಣಿಗೆ ಕಂಡದ್ದು. ಹೌದಾ? ಅದು ಏನು ಲಾವಣ್ಯ ವಾಯ್ಸ್ ಒಳಗೆ ಏನು ಇಟ್ಕೊಂಡಿದ್ದ ನೋಡು ಸ್ವಲ್ಪ, ಆ ನೋಡೋ ಬಾಯಿ ತೆಗೆಸೋನು ಆ ಅನ್ನುಪುಟ. ಎಸ್ ಸೂಪರ್, ಕಂಚಿದೆ ಕಣ ವಾಯ್ಸ್ ಕಂಚು. ಎಷ್ಟನೇ ಕ್ಲಾಸ್ ಓದ್ತೀಯ? ಸೆಕೆಂಡ್ ಸ್ಟ್ಯಾಂಡರ್ಡ. ಎಷ್ಟು ನೆನ್ಪಿಟ್ಕೊಂಡಿದ್ಯಲ್ಲ ವರ್ಡಿಂಗ್ಸು, ಸೂಪರ್ ರಜಾ. ಬಟ್ ಈ ವಯಸ್ಸಿಗೆ ಲ್ಯಾಂಡಿಂಗ್ ಆಗ ಸ್ವಲ್ಪ ಕಷ್ಟ, ಲ್ಯಾಂಡಿಂಗ್ ಆಗ ವಯಸ್ಸಲ್ಲಿ ಇದು ಬೀಳೋ ವಯಸ್ಸು ಅಂತದ್ ಲ್ಯಾಂಡಿಂಗ್ ಆಗ್ತಾ ಇದೆಯಲ್ಲ, ಹ್ಯಾಂಡ್ಸ್ ಆಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ನಾನು ಆಂಟಿ ಹತ್ರ ಹೋಗ್ತೀನಿ. ಯಾಕೆ ಅಳ್ತಾ ಇದ್ದೀರಾ ಆಂಟಿ? ಬನ್ನಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸಾಂಗ್ ಕಲಿಬೇಕಾದಾಗ ಆಶೀಶ್ ತುಂಬ ಕಷ್ಟಪಡ್ತಾ ಇದ್ದ ನಾನು ತಿಳಿದಂಗೆ. ನನಗೆ ಜಸ್ಟ್ ಊಟ ಆದಮೇಲೆ ಕೂಡ ನಮ್ಮ ಮನೆಗೆ ಕರ್ಕೊಂಡೋಗಿದೆ ಡ್ರೆಸ್ಸಿಂಗ್ ಅಂತೇಳಿ ಎಲ್ಲ ತಂದು ಕೂಡ. ಯಾಕೆ ಅಂದ್ರೆ ಅವ್ನು ಸೆಕೆಂಡ್ ಒನ್ ಸ್ಟ್ಯಾಂಡ್ ಏನಿದೆ ವರ್ಡ್ ಬರ್ತಾ ಇರಲಿಲ್ಲ, ಅವ್ನು ತುಂಬ ಕಷ್ಟಪಡ್ತಿದ್ದ. ಅವನದು ಫುಲ್ ಕಂಪ್ಲೀಟ್ ಮಾಡಿದ ಅವನಿಗೆ ಬಂದಾಗ ಕೂಡ ಅವ್ನು ನರ್ವಸ್ ಆಗಿದ್ದ. ಸೊ ಅವನ ಆಗ್ಬೇಕು ನನ್ನ ಅದು ಕರ್ಕೊಳಕ್ಕೆ ಆಗಲಿಲ್ಲ. ನಾನು ಅವನಿಗೆ ಸೀರೆ ತೋರಿಸ್ತಿದ್ದೆ, ಆ ಸ್ಟ್ಯಾಂಡ್ ಬರ್ತಿಲ್ಲ ಅಂತ ನಾನು ಸೀರೆ ತೋರಿಸ್ತಿದ್ದೆ. ನವಿಲ ಅದು ಕೈ ಆಡಿಸ್ತಾ ಇದ್ದೆ. ಬಟ್ ಅವನು ನನ್ನ ನೋಡ್ದೇನೆ ಈ ಕಡೆ ಜಡ್ಜಸ್ ನೋಡ್ಕೊಳ್ತಾನೆ ಚೆನ್ನಾಗಿ ಹಾಡಿದನಲ್ಲ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲಿಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಶೀಶ್ ಅಮ್ಮ ಅಳ್ತಿದಾರಲ್ಲ, ಖುಷಿ ಅಳ್ತಿದ್ದಾರೆ. ಇನ್ನೂ ಹೀಗೆ ಹಾಡನ್ನು ಕಂಟಿನ್ಯೂ ಮಾಡಬೇಕಾಯ್ತಾ? ಥ್ಯಾಂಕ್ ಯು ಆಶೀಶ್, ಥ್ಯಾಂಕ್ ಯು ವೆರಿ ಮಚ್.
ಈಗ ಹುಡುಗ ಹುಡುಗ ಅಂತ ಹಾಡು ಹೇಳೋಕೆ ಬರ್ತಾ ಇದ್ದಾರೆ ಪ್ರತೀಕ್ಷಾ ಭಟ್ ಫ್ರಮ್ ಹೊಸಪೇಟೆ. ಪ್ರತೀಕ್ಷಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಾ, ಮನೆಗೆ ಹೋದ ತಕ್ಷಣ ದೃಷ್ಟಿ ತಗ್ಸ್ಕೊ ಆಯ್ತಾ. ಆಲ್ ದ ಬೆಸ್ಟ್, ಚೆನ್ನಾಗಿ ಹಾಡು.
ಹಾಡು ಹೇಳಿದವ್ರು ಯಾರು ಅಂತ ಗೊತ್ತಾ? ಚೈತ್ರಾ ಮ್ಯಾಮ್ ಅವರು. ಅವ್ರು ಯಾವ ಥರ ಹಾಡಿದ್ರು, ನೀ ಹಾಡಿದ್ದು ನನಗೆ ಅದೇ ಥರನೇ ಫೀಲ್ ಆಯಿತು. ಸೊ ಈಗ ಆಫೀಸ್ ಜಡ್ಜಸ್ಗೂ ಆಯ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಂಪನಾ ಮ್ಯಾಮ್, ಓವರಾಲ್ ಚೆನ್ನಾಗಿ ಬಂತು. ಫಸ್ಟು ಪಲ್ಲವಿ ಪೂರ್ತಿ ಶಾರ್ಪ್ ಆಯಿತು, ಆಮೇಲೆ ನೆಕ್ಸ್ಟ್ ಫಸ್ಟ್ ಚರಣ ಹೇಳ್ದಲ್ಲ ಅವಾಗ ಪರ್ಫೆಕ್ಟಾಗಿ ಬಂತು, ಮತ್ತೆ ವಾಪಸ್ ಪಲ್ಲವಿಗೆ ಹೋದಾಗಲೂ ಕರೆಕ್ಟಾಗಿ ಬಂತು. ನಿನ್ನ ಪ್ರಾಬ್ಲಮ್ಮೇ ಅದು, ಲಾಸ್ಟ್ ರೌಂಡ್ಸಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಶಾರ್ಪ್ ಆಗುತ್ತೆ, ಆಮೇಲೆ ಕರೆಕ್ಟಾಗಿ ತೊಗೊಂಡ್ಬಿಡ್ತೀಯ, ಅದೊಂಚೂರು ನೋಡ್ಕೊಬೇಕಷ್ಟೇ. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಇಂಪನಾ ಮ್ಯಾಮ್. ಅಂಬಿಕಾ ಮ್ಯಾಮ್. ಪ್ರತೀಕ್ಷಾ, ವಾಯ್ಸ್ ನಾನು ಹೇಳಿದಾಗ ತುಂಬ ಚೆನ್ನಾಗಿದೆ, ಲಾಸ್ಟ್ ರೌಂಡಲ್ಲಿ ಕೂಡ ಹೇಳಿದ್ದೀನಿ ನಾನು. ಸೊ ಈ ಹಾಡಲ್ಲಿ ನಿನ್ನ ವಾಯ್ಸ್ ಕೂಡ ಸೂಟ್ ಆಗಿತ್ತು, ಅದೇ ಶಾರ್ಪ್ ಆಗುತ್ತೆ, ಭಾಳ ಕಡೆ ಶಾರ್ಪ್ ಆಗುತ್ತೆ. ಆಮೇಲೆ ಹೋ ಅದು ಅದು ಹೇಳಬೇಕು, ಅದು ಒಂಥರ ಪ್ಲೇ ಥರ ಅನ್ನಿಸ್ತಾ ಇತ್ತು ಪ್ರತಿ, ಬಿಕಾಸ್ ಮೂರ್ನಾಲ್ಕು ಕಡೆ ಇದೆ ಆ ಥರ, ಅದೊಂದು ಇಂಪ್ರೂವೈಸ್ ಮಾಡ್ಕೋಬೋದಾಗಿತ್ತು. ಅಂಥವೆಲ್ಲ ಈಸಿ ಈಸಿ ಥಿಂಗ್ಸ್ ಅವೆಲ್ಲ, ಯಾಕಂದರೆ ಮ್ಯೂಸಿಕಲ್ ಬಂದೋಗುತ್ತೆ ಅದು ನೋಟಿಸ್. ಆದರೆ ನೀನು ನೋಟಿಸ್ ಆಗ್ತಾ ಇತ್ತು ಅಷ್ಟು, ಅಂದರೆ ಅಲ್ಲೇ ಮೇ ಬಿ ಡಿಫ್ರೆನ್ಸ್ ಕಾಣ್ತಾ ಇತ್ತು ನನಗೆ. ಅದರ್ವೈಸ್ ಪರ್ಫಾರ್ಮೆನ್ಸ್ ವೈಸ್ ಯು ಆರ್ ಓಕೆ, ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್. ಲತಾ ಮ್ಯಾಮ್. ಪ್ರತೀಕ್ಷಾ, ತುಂಬ ಚೆನ್ನಾಗಿ ಬಂತು, ಅದೇ ಸ್ಟಾರ್ಟಿಂಗ್ ಮೇಡಮ್ ಅವರೆಲ್ಲ ಹೇಳಿದ್ರಲ್ಲ ಅದೇ ಥರನೇ ಸ್ಟಾರ್ಟಿಂಗೇ ಸ್ವಲ್ಪ, ಆಮೇಲೆ ಮತ್ತೆ ಸೆಟ್ ಆಗಿಬಿಡ್ತು ವಾಯ್ಸ್ ಎಲ್ಲ, ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮ್ಯಾಮ್. ಪೋಲಿಯ ಮಾತು ಯಾರಿಗೆ ಬೇಕು, ಈ ಕ್ಷಣ ಪ್ರೀತಿಯ ಮಾಡೋಣ, ಮಂಚಕ್ಕೆ ಹಾರಿ ಮಧುವನು ಹೀರಿ ದಾಹವನಿಗೆ ಸುಖಿಸೋಣ. ಇದೆಲ್ಲ ಈ ಹಿಸ್ಕಿ ವಾಯ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಬರಬೇಕು. ಓಕೆ ಫೈನ್, ನಿಮ್ಮ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಲತಾ ಮ್ಯಾಮ್. ಗುರುಗಳೇ ಹೇಳಿ, ಹೇಗನ್ನಿಸ್ತು ಪರ್ಫಾರ್ಮೆನ್ಸ್? ಇದು ಹೋಸಲ ಹಾಡಿದ ಹುಡುಗಿನ ಅಥವಾ ಫಾರಿನಿಂದ ಹಿಡ್ಕೊಂಡು ಬಂದಿರ? ನಿನ್ನ ಕಲರ್ಗೋ ನಿನ್ನ ಡ್ರೆಸ್ಸಿಗೋ ಹಂಪಿಗೆ ಹೋಗ್ಬಿಡು ಸುಮ್ಮನೆ ಆರಾಮ. ಅದ್ಯಾವುದೋ ಹನಿಮೂನ್ನಲ್ಲಿ ಅದು ವರ್ಡಿಂಗ್ಸ್ ಹೇಳು, ಏನದು ಹನಿಮೂನ್? ಹನಿಮೂನ್ನಲ್ಲೂ ಧ್ಯಾನ ಏಕಾಂತ. ಹನಿಮೂನ್ನಲ್ಲೂ ಧ್ಯಾನ ಧ್ಯಾ ಧ್ಯಾನ ಅಲ್ಪ ಪ್ರಾಣ ಮಹಾಪ್ರಾಣ ಲಾಲ ಹೇಳಿ ಇನ್ನೊಂದ್ಸಲ. ಹನಿಮೂನ್ನಲ್ಲೂ ಧ್ಯಾನ. ಓಕೆ ಓಕೆ, ಫೀಲಿಂಗ್ಸ್ ಸೂಪರ್ ಇದೆ, ಹಾಡೋ ಸ್ಟೈಲ್ ಚೆನ್ನಾಗಿದೆ, ಸ್ವಲ್ಪ ಅಲ್ಲೆಲ್ಲ ಲೈಟಾಗಿ ಶ್ರುತಿ ಕಡೆ ಗಮನ ಕೊಡ್ಬೇಕು. ಓಕೆ ಸೂಪರ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಪ್ರತೀಕ್ಷಾ. ಥ್ಯಾಂಕ್ ಯು. जब कोई मुश्किल पड़ जाए तू देना साथ मेरा वो हम नवा ना कोई है ना कोई था जिंदगी में तुम्हारे सिवा तू देना साथ मेरा वो हम नवा. Presenting the brand new Platinum Meteos, the most dependable sedan for your family. ಒಂದು ಕೋಟಿಗಿಂತಲೂ ಹೆಚ್ಚು ಗ್ರಾಹಕರ ಸಂಭ್ರಮ ಹೊಸ ಎಕ್ಸೆಲ್ ಸೂಪರ್ ಸ್ಪೆಷಲ್ ಎಡಿಷನ್ ನೊಂದಿಗೆ. ಇದರಲ್ಲಿ ಇರುವುದು ಸ್ಪೆಷಲ್ ಡಿಸೈನ್ ಸೀಟ್, ಸ್ಪೆಷಲ್ ಗ್ರಾಫಿಕ್ಸ್, ಕ್ರೋಮ್ ಸೈಲೆನ್ಸರ್ ಗಾರ್ಡ್, ಕ್ರೋಮ್ ಹ್ಯಾಂಡಲ್, ಎರಡು ನೂತನ ಸ್ಪೆಷಲ್ ಬಣ್ಣಗಳು. ನಿಮಗೂ ಬೇಕಾ ಸ್ಪೆಷಲ್? ನಿಮ್ಮ ಟಿವಿಎಸ್ ಡೀಲರ್ ಬಳಿ ಇಂದೇ ಬುಕ್ ಮಾಡಿ. ಕಾಲೇಜ್ ಮುಗಿದ ಮೇಲೆ ಒಂದು ಒಳ್ಳೆ ಪ್ರೊಫೆಷನ್ ನಲ್ಲಿ ಇರಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಬದಲಾಗಿರುವ ಈ ಜಗತ್ತಿನಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ನಿಮ್ದಾಗಬೇಕು. ಅದಕ್ಕೆ ಅನುಗುಣವಾಗಿ ರೈಟ್ ವೇ ವೆಲ್ಫೇರ್ ಎಜುಕೇಶನ್ ಸೊಸೈಟಿ ಈಗ ನಿಮ್ಮ ಫ್ಯೂಚರ್ ಪ್ರೊಫೆಷನಲ್ ಲೈಫ್ಗೆ ಯೂಸ್ ಆಗುವ ACDC 1 ಇಯರ್ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದೆ.
ಎಸ್ ಅಡ್ವಾನ್ಸ್ಡ್ ಕರಿಯರ್ ಡೆವಲಪ್ಮೆಂಟ್ ಕೋರ್ಸ್ ಅಟ್ ಜಸ್ಟ್ ರುಪೀಸ್ 4000. ಇದರಲ್ಲಿ 6 ಮಾಡ್ಯೂಲ್ಸ್ ಇದ್ದು ಬೇಸಿಕ್ ಟ್ಯಾಲಿ, ಫೋಟೋಶಾಪ್, ಪೇಜ್ ಮೇಕರ್, ಕೋರಲ್ ಡ್ರಾ, ಸಿ ಪ್ರೋಗ್ರಾಮಿಂಗ್, ವಿಡಿಯೋ ಎಡಿಟಿಂಗ್, ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಇಂಟರ್ನೆಟ್, ಸ್ಪೋಕನ್ ಇಂಗ್ಲಿಷ್ ತರ ಹಲವಾರು ಕೋರ್ಸಸ್ ಹೇಳಿಕೊಡಲಾಗುವುದು. ಒಳ್ಳೆಯ ಆಂಬಿಯನ್ಸ್ ಇರೋದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಇರೋದು ಈ ಸಂಸ್ಥೆಯ ವಿಶೇಷತೆ. ವಿಶಾಲವಾಗಿರುವ 3 ಲ್ಯಾಬ್ಸ್ ಜೊತೆಗೆ ಒಂದು ಸ್ಮಾರ್ಟ್ ಎಸಿ ಕ್ಲಾಸ್ ರೂಮ್ ಇರೋದ್ರಿಂದ ಕಂಪ್ಯೂಟರ್ಸ್ ಎಲ್ರಿಗೂ ಪ್ರತ್ಯೇಕವಾಗಿ ಸಿಗುತ್ತೆ. ನಿಮ್ಮ ಜಾಬ್ಗೆ ಯೂಸ್ ಆಗೋ ಹಾಗೆ ಟ್ಯಾಲಿ ಆಥರೈಸ್ಡ್ ಸರ್ಟಿಫಿಕೇಶನ್ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ಸ್ ಹಾಗೂ ಟ್ಯಾಲಿ ಆಥರೈಸ್ಡ್ ಬುಕ್ಸ್ ಕೂಡ ನಿಮಗೆ ಕೊಡಲಾಗುತ್ತೆ. ಹಾಗೆಯೇ ಡ್ಯೂಲ್ ಸರ್ಟಿಫಿಕೇಶನ್ ಜೊತೆಗೆ 8 GB ಪೆನ್ ಡ್ರೈವ್ ಉಚಿತವಾಗಿ ಪಡೆಯಿರಿ. ಈ ಯೋಜನೆ ಮಾಡಿದ್ದೀರಾ ಎಂದೇ ರಿಜಿಸ್ಟ್ರೇಷನ್ ಮಾಡಿಸಿ, ಯಾಕಂದ್ರೆ ಈ ಆಫರ್ ಜನವರಿಗೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ಭೇಟಿಯಾಗೋಣ ಪ್ರೈಡ್ ಯೋಗನ್ ಫಾರ್ ಎಜುಕೇಶನ್ ಸೊಸೈಟಿ ಕಾಲೇಜ್ ರೋಡ್ ಹೊಸಪೇಟೆ. ಈಗ ನಮ್ಮ ಲಾಸ್ಟ್ ಕಂಟೆಸ್ಟೆಂಟ್ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ, ಶ್ರಾವಣಿ ಫ್ರಮ್ ಹೊಸಪೇಟೆ. ಸುಮ್ಮನೆ ಸುಮ್ಮನೆ ಇಬ್ಬರು ಸುಮ್ಮನೆ ಪ್ರಾಣ ತುಂಬಾನೆ ಪ್ರೀತಿ ಜಲ್ತಾನೆ. ಗುಡುಗು ಇವ
ನನ್ನೊಳಗೆ ಮಳೆಯಾಗುವ ಪ್ರೀತಿ ಅಂದ್ರೆ ನಂಬಿಕೆ ಹೃದಯಾನೆ ಕಾಣಿಕೆ ಅನ್ನೋದು ವಾಡಿಕೆ ಅದಕ್ಕಿವನೇ ಹೋಲಿಕೆ ಏಳು ಏಳು ಜನುಮ ಇವನಿಂದ ನೀಯಮ್ಮ ಆಗುತ್ತ ಬಾಳಮ್ಮ ಅನ್ನೋದು ಆ ಬ್ರಹ್ಮ ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ನಾಳಕ್ಕಿಂತಾನೆ ಪ್ರೀತಿಲಿ ಗೆಲ್ತಾನೆ ಶ್ರಾವಣಿ ಮೆಲೋಡಿಯಾಗಿತ್ತು ಹಾಡು ಸೊ ಈಗ ನಿನ್ನ ಹಾಡು ಜಡ್ಜಸ್ಸಿಗೆ ಹೇಗನ್ನಿಸ್ತು ಅಂತ ಕೇಳೋಣ ಲತಾ ಮ್ಯಾಮ್ ತುಂಬ ಚೆನ್ನಾಗಿ ಬಂತು ಶ್ರಾವಣಿ ಥ್ಯಾಂಕ್ ಯು ಸ್ವಲ್ಪ ಶ್ರುತಿನೇ ಅಲ್ಲಲ್ಲಿ ಸ್ವಲ್ಪ ಗಮನ ಕೊಡಬೇಕು ಹಾಂ ತುಂಬ ಚೆನ್ನಾಗಿ ಬಂತು ಥ್ಯಾಂಕ್ ಯು ಮಿಸ್ ಬೈ ಥ್ಯಾಂಕ್ ಯು ಮ್ಯಾಮ್ ಅಂಬಿಕಾ ಮ್ಯಾಮ್ ತುಂಬ ಇಂಪ್ರೂವ್ ಆಗಿದೆಯಾ ಲಾಸ್ಟ್ ರೌಂಡ್ಗಿಂತ ಈಗ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ವೆರಿ ನೈಸ್ ಈವನ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಗೆ ನಾನು ನಿನ್ನ ರೌಂಡಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದೆ ಈ ರೌಂಡಲ್ಲೂ ಚೆನ್ನಾಗಿ ಹಾಡಿದ್ದೀನಿ ಒಂದು ಸ್ವಲ್ಪ ಸಂಗತಿಗಳು ಕಲಬೇಕಿದ್ರಲ್ಲಿ ತುಂಬ ಸ್ಲೈಟ್ ಸಂಗತಿ ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ ಲೈಕ್ ಏನಿದೆಯಲ್ಲ ಒಂದೊಂದು ಸಂಗತಿ ಡೆಫಿನೇಷನ್ ಕ್ಲೀನಾಗಿ ಬಂದು ಚೆಂದ ಕಾಣ್ತದೆ ಇನ್ನು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಆ್ಯಕ್ಚುಲಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್ ಇಂಪನಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ಯಾ ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ ಪ್ರಾಣ ಅದೆಲ್ಲ ಕೆಲವು ನಾನು ಹೇಳ್ಕೊಟ್ಟಿದ್ದೆ ನೋಡು ಆ ವರ್ಡ್ಸಲ್ಲಿ ಇನ್ನೂ ಸ್ವಲ್ಪ ಪಾಲಿಶ್ಡಾಗಿ ಬರಬೇಕಷ್ಟೆ ಮತ್ತು ಚೂರು ವೆಸ್ಟರ್ನ್ ಟಚ್ ಬರಬೇಕಿಂತ ಹಾಡುಗಳು ಆ ವೈಬ್ರೇಷನ್ ಅದೆಲ್ಲ ಬಂದರೆ ಇನ್ನೂ ಚೆನ್ನಾಗಿ ಬರ ತುಂಬ ಚೆನ್ನಾಗಿ ಹೇಳಿದೆ ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಷ್ಟೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇಂಪನಾ ಮ್ಯಾಮ್ ಈಗ ಮಹಾಗುರುಗಳನ್ನ ಕೇಳೋಣ ಆಯ್ತಾ ಸರ್ ಬೇಸ್ ವಾಯ್ಸು ಹಾಡೋ ರೀತಿ ಎಲ್ಲೋ ತಿಳಿಸ್ಕೊಂಡು ಹೋಗ್ತಾ ಇದೆ ಅರ್ಥ ಆಗ್ತಿದೆಯಾ ಅರ್ಥ ಆಗ್ತಿದೆಯಾ ನನ್ನ ಮಾತು ಆ ಡೌನ್ ವಾಯ್ಸ್ ಹಾಡೋದಷ್ಟು ಸುಲಭ ಅಲ್ಲ ಮಂದ್ರ ಸ್ವರಗಳು ಅಂತ ಹೇಳ್ತೀವಿ ಭಾಳ ಸುಲಭ ಅಲ್ಲ ಅದು ಅಭ್ಯಾಸ ಮಾಡಿದ್ರೆ ಮಾತ್ರ ಬರ್ತದೆ ಗಾಡ್ ಗಿಫ್ಟ್ ಇದೆ ವಾಯ್ಸ್ ನಿನಗೆ ಎಷ್ಟು ನೀಟಾಗಿ ತೊಗೊಂಡು ಹೋಗ್ತಾ ಇದೆಯಾ ಅಂದರೆ ಎಲ್ಲಿ ಕೂಡ ಬ್ಯಾಲೆನ್ಸಿಂಗ್ ಮಿಸ್ ಆಗ್ತಾ ಇಲ್ಲ ಬಟ್ ಫೀಲಿಂಗ್ಸ್ ಬರಬೇಕು ಅಂತಾರೆ ಈ ವಯಸ್ಸಿಗೆ ಬರಲ್ಲ ಮುಂದೆ ಗೊತ್ತಾಗತ್ತೆ ಈ ಹಾಡಿನ ಅರ್ಥ ಏನು ಅಂತ ಓಕೆ ಒಳ್ಳೆ ಹಾಡು ಒಳ್ಳೆ ಹಾಡು ಓಕೆ ಆಲ್ ದ ಬೆಸ್ಟ್ ಬೇಟಾ ಸೂಪರ್ ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ಶ್ರಾವಣಿ ಇವತ್ತಿನ ಮೇನ್ ಸೆಗ್ಮೆಂಟ್ ಎಲಿಮಿನೇಷನ್ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಇವತ್ತಿನ ಡೇಂಜರ್ ಝೋನಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನಾನೀಗ ವೇದಿಕೆ ಮೇಲೆ ಕರಿತಾ ಇದ್ದೀನಿ ಮೂರು ಜನ ಇದ್ದಾರೆ ಸುಷ್ಮಾ ಸ್ವಪ್ನ ಆ್ಯಂಡ್ ತಸ್ಮಯ ಜಡ್ಜಸ್ಗಳ ನಿರ್ಧಾರದ ಮೇಲೆ ಇವತ್ತು ಡಬಲ್ ಎಲಿಮಿನೇಷನ್ ಆಗ್ತಾ ಇದೆ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಮೂರು ಜನ ಮಕ್ಕಳು ತುಂಬ ಚೆನ್ನಾಗಿ ಆಡೋರಿದ್ದಾರೆ ಸೊ ಈಗ ಮೂರು ಜನ ಮಕ್ಕಳಿಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ ಅಂಬಿಕಾ ಮ್ಯಾಮ್ ತುಂಬ ಕಡಿಮೆ ವಯಸ್ಸಲ್ಲಿ ಇಷ್ಟು ಅಚೀವ್ ಮಾಡೋದು ಇಟ್ ಈಸ್ ಗುಡ್ ಸೊ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಪ್ರಾಕ್ಟೀಸ್ ಮೋರ್ ನಿಮ್ಮ ಬಗ್ಗೆ ನಿಮ್ಗೆ ಮೊದಲು ಹೆಮ್ಮೆ ಇರಬೇಕು ಅಯ್ಯೋ ನಾ ಎಲಿಮಿನೇಟ್ ಆದೆ ಆ ಬೇಜಾರು ಬೇಡ ನಾನು ಚೆನ್ನಾಗಿ ಹಾಡ್ತೀನಿ ಎಲ್ಲರೂ ಚೆನ್ನಾಗಿ ಹಾಡ್ತೀರಾ ಸಮ್ ಮಿಸ್ಟೇಕ್ಸಿಂದ ಅಷ್ಟೇ ಈಗ ಪ್ರತಿಯೊಂದು ರೌಂಡಲ್ಲಿ ಎಲಿಮಿನೇಟ್ ಮಾಡಬೇಕು ಅಂತ ರೂಲ್ ಇರೋದಕ್ಕೆ ಆಗ್ತಾ ಇದ್ದೀರಾ ಅಲ್ವಾ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ನಾವು ನೋಡಿ ನಾವು ಎಲಿಮಿನೇಟ್ ಮಾಡ್ತಿದ್ವಿ ಬಟ್ ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತೀರಾ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಬಹಳ ಅಚೀವ್ ಮಾಡ್ತೀರಾ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಓಕೆ ವೆರಿ ಗುಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಂಬಿಕಾ ಮ್ಯಾಮ್ ಹಾಗೆ ಗುರುಗಳನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ವಯಸ್ಸಿನೊಳಗೆ ಈ ವೇದಿಕೆ ಸಿಕ್ಕಿರದೆ ಪುಣ್ಯ ಅಂತ ಫಸ್ಟ್ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ ನಾನು ನಿಮಗಲ್ಲ
ದಯವಿಟ್ಟು ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಬೇಕು, ಆ ವಯಸ್ಸಿಗೆ ನಾವ್ಯಾರು ಕೂಡ ಸ್ಟೇಜ್ ಹತ್ತಿದ್ದಿಲ್ಲ. ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕಿದೆ, ಆಮೇಲೆ ಅವ್ರು ಯಾರೂ ಕೂಡ ಅಂಥ ಸಂಗೀತ ಅಭ್ಯಾಸ ಮಾಡಲಾರ್ದಂಥ ವಿದ್ಯಾರ್ಥಿಗಳು ಅಂತ ನನ್ನ ಗಮನಕ್ಕೆ ಬರ್ತಾ ಇದೆ. ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಹಾಡ್ತಾ ಇದ್ದಾರೆ, ಆದರೆ ಎರಡು ಮೂರು ರೌಂಡ್ಗಳು ಇರ್ತಾವಲ್ಲ, ಆ ರೌಂಡಲ್ಲಿ ನಾವು ಜಡ್ಜ್ ಮಾಡಿದಾಗ ಅಲ್ಪ ಸ್ವಲ್ಪ ಮಿಸ್ಟೇಕ್ನೊಳಗೆ ನಾವು ಹೆಲ್ಮೆಟ್ ಮಾಡಬೇಕಾಗ್ತದೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ನಾನು ಮೊದಲಿಗೆ ಹೇಳಿದ್ದೀನಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ವಾಯ್ಸ್ ಆಫ್ ಸ್ಟಾರ್ಸ್, ಸತತ ಅಭ್ಯಾಸ ಮಾಡಿರಿ. ಈ ಸಂಸ್ಥೆಯವರು ಮತ್ತೆ ಮುಂದೆ ನಡೆಸಿಕೊಂಡು ಹೋದಾಗ ಮತ್ತೆ ಭಾಗವಹಿಸ್ರಿ. ಸತತ ಅಭ್ಯಾಸದಿಂದ ಮಾತ್ರ ನಾವೇನಾದರೂ ಗೆಲ್ಲೋದಕ್ಕೆ ಸಾಧ್ಯ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ನೀವು ಮೂರೂ ಜನನು ನಮಗೆ ಹಲವಾರು ರೀತಿಯಲ್ಲಿ ಮನೋರಂಜನೆಯನ್ನು ಕೊಟ್ಟಿದ್ದೀರಾ. ಸೊ ಈಗ ಸೇಫ್ ಆಗ್ತಾ ಇರೋವಂಥ ಕಂಟೆಸ್ಟೆಂಟ್ ಸುಷ್ಮಾ. ಈ ಇಬ್ಬರು ಮಕ್ಕಳು ಇವತ್ತು ನಮ್ಮೊಂದಿಗೆ ಇರ್ತಾ ಇಲ್ಲ, ಕಾರ್ಯಕ್ರಮನ ಬಿಟ್ಟು ಹೋಗ್ತಾ ಇದ್ದಾರೆ. ಇವರಿಬ್ಬರಿಗೂ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲ ಪುಟಾಣಿಗಳನ್ನು ನಾನು ವೇದಿಕೆ ಮೇಲೆ ಕರಿತೀನಿ, ಇವರಿಗೆ ಬೀಳ್ಕೊಡುಗೆಯನ್ನು ಕೊಡ್ತೀನಿ. ಸಿಗಲಿ ಅಂತ ಹಾರೈಸ್ತಾ ನಿಮ್ಮಿಬ್ಬರನ್ನ ಇವತ್ತು ಕಳಿಸ್ಕೊಡ್ತಾ ಇದ್ದೇವೆ. ಇಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ತಸ್ಮಿ, ಥ್ಯಾಂಕ್ ಯು ಸ್ವಪ್ನ. ಈ ವಾರ ನಾವು ರೊಮ್ಯಾಂಟಿಕ್ ಸಾಂಗ್ಸ್ ಗಳನ್ನ ಕೇಳಿದ್ವಿ, ಹಾಗೆ ಮುಂದಿನ ವಾರ ಯಾವ ಚಾಲೆಂಜ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಜಡ್ಜಸ್ ಕೇಳೋಣ. ಇಂಪನಾ ಮ್ಯಾಮ್, ಇಂಥ ಚಾಲೆಂಜಿಂಗ್ ಕಂಟೆಸ್ಟೆಂಟ್ಸ್ ಗೆ ನೆಕ್ಸ್ಟ್ ವಾರದ ಕಾನ್ಸೆಪ್ಟ್ ಬಂದು ಸೆಲೆಬ್ರೇಷನ್ ಥೀಮ್ ಅಂತ. ನೀವು ಹಾಡೋ ಹಾಡುಗಳಲ್ಲಿ ಯಾವುದಾದ್ರೂ ಒಂದು ಸಂಭ್ರಮ ನಡೀತಿರ್ಬೇಕು, ಆ ಥರ ಮದುವೆ ಮನೆಯಲ್ಲಿ ಹಾಡೋದು ಅಥವಾ ಹಬ್ಬದ ದಿನಗಳಲ್ಲಿ ಹಾಡೋದು, ಬರ್ಡೇ, ಒಟ್ಟು ಸೆಲೆಬ್ರೇಷನ್ ಅಂತ ಒಂದು ಅದರಲ್ಲಿ ಕಾನ್ಸೆಪ್ಟ್ ಇರಬೇಕು, ಅಂಥ ಸಾಂಗ್ಸನ್ನು ಹೇಳಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಗೊತ್ತಾಯ್ತಲ್ಲ, ಮುಂದಿನ ರೌಂಡ್ ಸೆಲೆಬ್ರೇಷನ್ ರೌಂಡ್. ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ನಿಮ್ಮನ್ನು ಭೇಟಿಯಾಗ್ತೀವಿ ಅಂತ ಹೇಳ್ತಾ, ಇದು ಏಷ್ಯಂಟ್ ವಿಜಯನಗರ ಮತ್ತು ವಿಜಯನಗರ ಚಾನೆಲ್ ಅರ್ಪಿಸುವ ವಾಯ್ಸ್ ಆಫ್ ಸ್ಟಾರ್ಸ್ ಜೂನಿಯರ್ಸ್ ದ ಸಿಂಗಿಂಗ್ ರಿಯಾಲಿಟಿ ಶೋ, ಪವರ್ಡ್ ಬೈ ವಿಜಯಶ್ರೀ ರೆಸಾರ್ಟ್ ಅಂಡ್ ಹೆರಿಟೇಜ್ ವಿಲೇಜ್ ಹಂಪಿ, ಸ್ಪಾನ್ಸರ್ಡ್ ಬೈ ವಿಜಯ ಸ್ಟೋಯಟ ಹೊಸಪೇಟೆ ಆ್ಯಂಡ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಉಮಾ ಟಿವಿಎಸ್ ಹೊಸಪೇಟೆ. ಗುಡ್ ನೈಟ್.